ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ನಮಸ್ಕಾರ ಶ್ರೋತೃಗಳೇ, ಚಿತ್ರರಂಜನೆಗೆ ಸ್ವಾಗತ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ತೂಗುದೀಪ ಚಿತ್ರದಿಂದ ಕೆಎಸ್ಎಲ್ ಸ್ವಾಮಿ ಸ್ವತಂತ್ರ ನಿರ್ದೇಶಕರಾದರೆ, ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡ ಶ್ರೀನಿವಾಸ್ ಮುಂದೆ ತೂಗುದೀಪ ಶ್ರೀನಿವಾಸ್ ಅಂತ ಖ್ಯಾತಿ ಗಳಿಸಿದರು. ಪ್ರಸಿದ್ಧ ಸಂಗೀತ ವಿದ್ವಾಂಸ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಮತ್ತು ಎಸ್ ಕೃಷ್ಣಮೂರ್ತಿ ಅವರು ಜೊತೆಯಾಗಿ ಸಂಗೀತ ಒದಗಿಸಿದ ಸುಬ್ಬಶಾಸ್ತ್ರಿ ಮತ್ತೊಂದು ಉತ್ತಮ ಚಿತ್ರ. ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. 1966 ಮನೆ ಕಟ್ಟಿ ನೋಡು ಸಿನಿಮಾದಿಂದ ನಿರ್ದೇಶಕ ಸಿ ವಿ ಶಿವಶಂಕರ್ ಹಾಗೂ ರತ್ನಂ ಎಂಬ ಸಂಗೀತ ನಿರ್ದೇಶಕರ ಪರಿಚಯವಾಯಿತು. ಲವ್ ಇನ್ ಬೆಂಗಳೂರು ಚಿತ್ರದ ಮೂಲಕ ನಟಿ ಭಾರತಿ, ಕಟಾರಿ ವೀರ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಗುರುತಿಸಿಕೊಂಡರೆ, ಹಿಂದಿ ಸಿನಿಮಾ ರಂಗದ ಮಹಾನ್ ಗಾಯಕ ಮೊಹಮ್ಮದ್ ರಫಿ ಅವರು ಒಂದೇ ಬಳ್ಳಿಯ ಹೂಗಳು ಎಂಬ ಸಿನಿಮಾದಲ್ಲಿ ನೀನೆಲ್ಲಿ ನಡವೆ ದೂರ ಎಂಬ ಸುಮಧುರವಾದ ಗೀತೆಯನ್ನ ಹಾಡಿ ಕನ್ನಡಿಗರ ಮನಸ್ಸುರೆಗೊಂಡ್ರು. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವಾ ನಗುವೆ ವಿಕಾರ, ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ. ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನ್ನಲ್ಲಿ ನಡೆವೆ ದೂರ ಮರವನ್ನೇ ಕಡಿವರಲ್ಲ. ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಯೇ ಅಪಾರ, ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ. ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ.
ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಬೆಳ್ಳಿ ಮೋಡ 67-68 ಸಾಲಿನ ರಾಜ್ಯ ಪ್ರಶಸ್ತಿಗೆ ಭಾಜನವಾಯಿತು. ಬಂಗಾರದ ಹೂವು ಶ್ರೇಷ್ಠ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಗಳಿಸಿದರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಹಿಂದಿಯ ಮಹಾನ್ ಗಾಯಕಿ ಲತಾ ಮಂಗೇಶ್ಕರ್ ಹಾಡೊಂದನ್ನು ಹಾಡಿದರು. ಅರವತ್ತೆರಡರಲ್ಲಿ ಜಿ ಕೆ ವೆಂಕಟೇಶ್ ಮತ್ತು ಗೆಳೆಯರು ಸೇರಿ ಇಮ್ಮಡಿ ಪುಲಕೇಶ್ ಎಂಬ ಐತಿಹಾಸಿಕ ಚಿತ್ರವನ್ನು ನಿರ್ಮಿಸಿದರು. ಅದೇ ವರ್ಷ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಕ್ಕರೆ ಅದೇ ಸ್ವರ್ಗ ಚಿತ್ರದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟರೆ ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರಿಗೂ ಇದೇ ಮೊದಲ ಚಿತ್ರವಾಯಿತು. ಸಾವಿರದ ಒಂಬೈನೂರ 68 ಕನ್ನಡ ಸಿನಿಮಾ ರಂಗದ ಪಾಲಿಗೆ ಬಾಂಡ್ ಯುಗ. ಆ ವರ್ಷ ಬಿಡುಗಡೆಯಾದ ರಾಜ ಅಭಿನಯದ ಜೇಡರ ಬಲೆ ಬಾಂಡ್ ಮಾದರಿಯ ಸಿನಿಮಾಗಳಿಗೆ ನಾಂದಿ ಹಾಡಿದರೆ ಭಾಗ್ಯದ ಬಾಗಿಲು ರಾಜ ಅವರ 100ನೇ ಚಿತ್ರವಾಯಿತು. ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳ್ಳಿಸಿ ನ್ಯಾಯವ ಉಳ್ಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜ್ಕುಮಾರ್. 1968 ಮಣ್ಣಿನ ಮಗ ಚಿತ್ರದಿಂದ ಗೀತಪ್ರಿಯ ನಿರ್ದೇಶಕರಾದರೆ 1969 ಮೇಯರ್ ಮುತ್ತಣ್ಣ ಸಿನಿಮಾದಿಂದ ಸಿದ್ದಲಿಂಗಯ್ಯ ನಿರ್ದೇಶಕರಾದರು. ಅದೇ ವರ್ಷ ಮಧುರ ಮಿಲನ ಚಿತ್ರದ ಮೂಲಕ ಶ್ರೀನಾಥ್ ಬೆಳ್ಳಿತೆರೆಗೆ ಕಾಲಿಟ್ಟರು. ಬಿ ಆರ್ ಪಂತುಲು ನಿರ್ದೇಶನದ ರಾಜ್ ಅವರ ಮೊದಲ ಬಣ್ಣದ ಚಿತ್ರ ಶ್ರೀಕೃಷ್ಣ ದೇವರಾಯ 1970 ತೆರೆ ಕಂಡಿತು. ಪುಟ್ಟಣ ಕಣಗಾಲ್ ನಿರ್ದೇಶನದ ಶ್ರೇಷ್ಠ ಚಿತ್ರ ಗೆಜ್ಜೆ ಪೂಜೆ ತೆರೆಗೆ ಬಂತು. ನಟಿ ಆರತಿ ಈ ಸಿನಿಮಾದಿಂದ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಪಂಚಮ ವೇದ ಪ್ರೇಮದ ನಾದ
ಗಿರೀಶ್ ಕಾರ್ನಾಡ್, ಪಿ ಲಂಕೇಶ್ ಮುಂತಾದ ನಾಟಕಕಾರರು ಹಾಗೂ ಬಿ ವಿ ಕಾರಂತರಂತಹ ರಂಗ ನಿರ್ದೇಶಕರು ಕನ್ನಡ ಸಿನಿಮಾರಂಗದ ಕಡೆಗೆ ಚಿತ್ತ ಹರಿಸಿದ್ದು ಕೂಡ 70ರ ದಶಕದಲ್ಲಿ. 1971ರಲ್ಲಿ ದೊರೈ ಭಗವಾನ್ ನಿರ್ದೇಶನದ ಕಸ್ತೂರಿ ನಿವಾಸ, ಪುಟ್ಟಣ ಕಣಗಾಲ್ ನಿರ್ದೇಶನದ ಶರಪಂಜರ ಎಂಬ ಎರಡು ಅತ್ಯುತ್ತಮ ಸಿನಿಮಾಗಳನ್ನು ನೋಡೋ ಭಾಗ್ಯ ಕನ್ನಡಿಗರ ಪಾಲಾಯಿತು. ಸಾವಿರದ 1972ರಲ್ಲಿ ತಯಾರಾದ ಬಂಗಾರದ ಮನುಷ್ಯ ನಿರ್ದೇಶಕ ಸಿದ್ದಲಿಂಗಯ್ಯ ಹಾಗೂ ನಾಯಕ ನಟ ರಾಜ್ ಅವರಿಗೆ ಬಂಗಾರದ ಹೊಳೆಯನ್ನೇ ಹರಿಸಿತು. ಬೆಂಗಳೂರಿನ ಸಿನಿಮಾ ಮಂದಿರದಲ್ಲಿ ಸುಮಾರು 2 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನದ ದಾಖಲೆಯನ್ನ ಈ ಸಿನಿಮಾ ನಿರ್ಮಿಸಿತು. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿದಿದಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ. ಕುಳ್ಳ ಏಜೆಂಟ್ 000 ಚಿತ್ರದ ಮೂಲಕ ದ್ವಾರಕೀಶ್ ಕುಳ್ಳ ಸರಣಿಯ ಚಿತ್ರಕ್ಕೆ ನಾಂದಿ ಹಾಡಿದರೆ, ಹಿಂದಿ ಸಿನಿಮಾ ರಂಗದ ಕಿಶೋರ್ ಕುಮಾರ್ ಈ ಚಿತ್ರದಲ್ಲಿ ಗೀತೆಯೊಂದನ್ನು ಹಾಡಿದ್ದು ಇಂದಿಗೂ ಜನಪ್ರಿಯವಾಗಿದೆ. ರಾಜಾ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಯಿಡು ಎದುರಲ್ಲಿ ನಿಗಾಯಿಡು ರಾಜಾ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಕೊಟ್ಟೆನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷವೇಕೆ ಗೆಲುವಿಗಾಗಿ ಮೋಸಬೇಕೆ ಎಲ್ಲೆಲ್ಲ ಇವೇಷ ಆವೇಶ ಅಲ್ಲ. ಅದೇ ವರ್ಷ ನಾಗರ್ಹಾವ್ ಚಿತ್ರದ ಮೂಲಕ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾದರೆ ಕೆಎಸ್ ಅಶ್ವಥ್ ಚಾಮಯ್ಯ ಮೇಷ್ಟ್ರು ಅಂತ ಪ್ರಸಿದ್ಧರಾದರು. 1973ರಲ್ಲಿ ಸಂಕಲ್ಪ ಸಿನಿಮಾದ ಮೂಲಕ ಅನಂತನಾಗ್ ಬೆಳ್ಳಿತೆರೆಗೆ ಬಂದರು. ಪುಟ್ಟಣ್ಣನವರ ಎಡಕಲ್ಲು ಗುಡ್ಡದ ಮೇಲೆ, ರಾಜ್ ಅವರ 150ನೇ ಸಿನಿಮಾ ಗಂಧದ ಗುಡಿ ಮುಂತಾದ ಉತ್ತಮ ಚಿತ್ರಗಳು ತೆರೆಕಂಡವು. ಮರುವರ್ಷ ಸಿದ್ದಲಿಂಗಯ್ಯ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು, ಪುಟ್ಟಣ ಕಣಗಾಲ್ ಅವರ ಸಂಗೀತ ಪ್ರಧಾನ ಚಿತ್ರ ಉಪಾಸನೆ ಅತ್ಯುತ್ತಮ ಸಿನಿಮಾಗಳಾಗಿ ರೂಪುಗೊಂಡವು. ಮರದ ಹಸಿರಲೆ ನಡುವೆ
1974ರಲ್ಲಿ ಎಂ ಆರ್ ವಿಠಲ್ ನಿರ್ದೇಶನದ ಪ್ರೊಫೆಸರ್ ಹುಚ್ಚುರಾಯ ಹಾಗೂ ಭಕ್ತ ಕುಂಬಾರ ಸಿನಿಮಾಗಳು ಗೆಲುವು ಕಂಡವು. ರಾಜ್ ಅವರು ಸಂಪೂರ್ಣ ಹಿನ್ನೆಲೆ ಗಾಯಕರಾಗಿ ಹೊರಹೊಮ್ಮಲು ಕಾರಣವಾದ ಸಿನಿಮಾ ಸಂಪತ್ತಿಗೆ ಸವಾಲ್ ಮುಂದೆ ರಾಜ್ ಅವರು ತಮ್ಮ ಚಿತ್ರಗಳಿಗೆ ತಾವೇ ಹಾಡತೊಡಗಿದ್ರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರಹೈ 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 ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆಯೇ ದೇಶ ಯಾರೇ ಕೂಗಾಡಲಿ ಊರೇ ಹೋರಾಡಲಿ. 1975ರಲ್ಲಿ ಫಲಿತಾಂಶ ಚಿತ್ರದಿಂದ ನಟ ಜೈ ಜಗದೀಶ್ ಚಿತ್ರರಂಗಕ್ಕೆ ಪರಿಚಯವಾದರು. ಚೋಮನದುಡಿ, ಹಂಸಗೀತೆ, ಪುಟ್ಟಣ್ಣನವರ ಬಿಳಿ ಹೆಂಡತಿ, ರಾಜಭಿನಯದ ಐತಿಹಾಸಿಕ ಮಯೂರ, ದೊರೈ ಭಗವಾನ್ ನಿರ್ದೇಶನದ ಬಯಲುದಾರಿ ಮುಂತಾದ ಅತ್ಯುತ್ತಮ ಸಿನಿಮಾಗಳು ಅದೇ ವರ್ಷ ತೆರೆ ಕಂಡವು. ಸಾವಿರದ 1977ರಲ್ಲಿ ಒಟ್ಟು 51 ಸಿನಿಮಾಗಳು ಬಿಡುಗಡೆಯಾದವು. ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಯು ಆರ್ ಅನಂತಮೂರ್ತಿಯವರ ಘಟಶ್ರಾದ ಕಾದಂಬರಿಯನ್ನು ತೆರೆಗೆ ತಂದರೆ ಮಾಸ್ತಿಯವರ ಕಾಕನಕೋಟೆಯನ್ನು ಸಿ ಆರ್ ಸಿಂಹ ಉತ್ತಮ ಚಿತ್ರವಾಗಿ ರೂಪಿಸಿದರು. ಎಂಎಸ್ ಸತ್ಯ ಅವರ ಕನ್ನೇಶ್ವರ ರಾಮ, ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ನಾಗರಹೊಳೆ, ದೊರೆ ಭಗವಾನ್ ಅವರ ಗಿರಿಕನ್ನೆ, ಅಲ್ಲದೆ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಬಬ್ರವಾಹನ ಸಿನಿಮಾಗಳು ಯಶಸ್ವಿ ಚಿತ್ರಗಳಾಗಿ ಮೂಡಿಬಂದವು. ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ ನೂಪುರಂಗಳ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ. ಕೋಕಿಲ ಸಿನಿಮಾದಿಂದ ತಮಿಳು ನಟ ಕಮಲ್ ಹಾಸನ್, ಶೋಭಾ ಹಾಗೂ ಮೋಹನ್ ಕನ್ನಡಕ್ಕೆ ಪರಿಚಿತರಾದರೆ ಭಾಗ್ಯವಂತರು ಚಿತ್ರದ ಮೂಲಕ ನಿರ್ದೇಶಕರಾದ ಭಾರ್ಗವ ಮುಂದೆ ಅತಿ ಹೆಚ್ಚು ಚಿತ್ರಗಳ ನಿರ್ದೇಶಕ ಎಂಬ ಖ್ಯಾತಿಯನ್ನ ಗಳಿಸಿದರು. ಸನಾದಿ ಅಪ್ಪಣ್ಣ ಸಿನಿಮಾದ ಮೂಲಕ ಪ್ರಸಿದ್ಧ ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಕನ್ನಡ ಚಿತ್ರವೊಂದರಲ್ಲಿ ಶಹನಾಯಿ ವಾದನವನ್ನ ನುಡಿಸಿದರು.
1978ರಲ್ಲಿ ಒಂದಾನೊಂದು ಕಾಲದಲ್ಲಿ ಕರಾಟೆ ರಾಜ ಶಂಕರ್ ನಾಗ್ ಸಿನಿಮಾ ರಂಗಕ್ಕೆ ಕಾಲಿಟ್ಟರೆ ರಾಜ್ಕುಮಾರ್ ಅಭಿನಯಿಸಿದ ತ್ರಿಪಾತ್ರದ ಶಂಕರ್ ಗುರು ಬಿಡುಗಡೆಯಿತು. ಅದೇ ವರ್ಷ ದ್ವಾರಕೀಶ್ ಅವರು ಸಿಂಗಾಪುರ್ನಲ್ಲಿ ರಾಜಕುಳ್ಳ ಚಿತ್ರವೊಂದು ಸಿಂಗಾಪುರ್ನಲ್ಲೇ ಚಿತ್ರಿಸಿ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಎಂಬ ದಾಖಲೆಯನ್ನು ನಿರ್ಮಿಸಿದರು. ಕಾಡುಕುದುರೆ ಚಿತ್ರದ ಮೂಲಕ ಶಿವಮೊಗ್ಗ ಸುಬ್ಬಣ್ಣ ಶ್ರೇಷ್ಠ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದರು. ಊರಿನಾಚೆ ದೂರದಾರಿ ಶುರುವಾಗುವ ಜಾಗದಲ್ಲಿ ಮೂಡಬೆಟ್ಟ ಸೂರ್ಯ ಗುಟ್ಟಿ ಹಸರಿನ ಗುಟ್ಟ ವಾಡೆವಲ್ಲಿ ಮುಗಿವೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಒಲ್ಕಿ ಹಾಂಗ ಕಾಡಿನಿಂದ ಚಂಗನ ನೆಗೆದಿದ್ದ. 1979ರಲ್ಲಿ ಭಾರತಿ ಸೂತ್ರ, ಹುಲಿಯ ಹಾಲಿನ ಬೇವು, ತರಾಸು ಅವರ ಚಂದನದ ಗೊಂಬೆ, ಮಕ್ಕಳ ಚಿತ್ರವಾದ ಪುಟಾಣಿ ಏಜೆಂಟ್ 1-2-3, ಪುಟ್ಟಣ್ಣ ಕಣಗಾಲ್ ಅವರ ಮೂಕಿಯೊಬ್ಬಳ ಕಥೆಯನ್ನಾಧರಿಸಿದ ಧರ್ಮಸರೆ ಅತ್ಯುತ್ತಮ ಸಿನಿಮಾಗಳಾಗಿ ತೆರೆಕಂಡವು. 1980ರಲ್ಲಿ ಪಿ ಲಂಕೇಶ್ ಅವರ ಅತ್ಯುತ್ತಮ ಸಿನಿಮಾ ಎಲ್ಲಿಂದಲೋ ಬಂದವರು ತೆರೆಗೆ ಬಂತು. ಕೆಂಪಾದವೋ ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವೋ ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಕೆಂಪಾದವು. 1981ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಹತ್ವಾಕಾಂಕ್ಷೆಯ ರಂಗನಾಯಕಿಯ ರಂಗ ಪ್ರವೇಶವಾಯಿತು. ರಂಗನಟಿಯೊಬ್ಬಳ ಜೀವನವನ್ನ ಕುರಿತ ಒಂದು ಪ್ರಯೋಗಶೀಲ ಸಿನಿಮಾ ಇದಾಗಿತ್ತು. ದೊರೈ ಭಗವಾನ್ ನಿರ್ದೇಶನದ ಗಾಳಿ ಮಾತು, ಚಿ ದತ್ತರಾಜ್ ನಿರ್ದೇಶಕರಾಗಿ ಕಾಲಿಟ್ಟ ಕೇರಳದ ಸಿಂಹ ಸೇರಿದಂತೆ ಒಟ್ಟು 63 ಚಿತ್ರಗಳು ಆ ವರ್ಷ ತೆರೆ ಕಂಡವು. 1982ರಲ್ಲಿ ರಾಜ ಅಭಿನಯದ ಹಾಲುಜೇನು, ಚಲಿಸುವ ಮೋಡಗಳು ಈ ಎರಡು ಯಶಸ್ವಿ ಸಿನಿಮಾಗಳನ್ನು ತೆಲುಗಿನ ನಿರ್ದೇಶಕ ಸಂಗೀತಂ ಶ್ರೀನಿವಾಸರಾವ್ ನಿರ್ದೇಶನ ಮಾಡಿದರೆ, ವಿಷ್ಣುವರ್ಧನ್ ಅವರು ಗಾಯಕನಾಗಿ ಜಿಮ್ಮಿಕಲ್ಲು ಚಿತ್ರದಲ್ಲಿ ಜನಪ್ರಿಯರಾದರು. ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. 1983ರಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಪಣಿಯಮ್ಮ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪರಿಚಯವಾದರೆ, ಅದೇ ವರ್ಷ ತರಾಸು ಅವರ ಕಾದಂಬರಿ ಆಧಾರಿತ ಬೆಂಕಿಯ ಬಲೆ, ಕೆವಿ ಜಯರಾಮ್ ನಿರ್ದೇಶನದ ಇಬ್ಬನಿ ಕರಗಿತು, ಶಂಕರ್ ನಾಗ್ ನಿರ್ದೇಶನದ ನೋಡಿಸ್ವಾಮಿ ನಾವಿರೋದು ಹೀಗೆ ಡಾಕ್ಟರ್ ರಾಜ ಅಭಿನಯದ ಕವಿರತ್ನ ಕಾಳಿದಾಸ ಸಿನಿಮಾಗಳು ತೆರೆ ಕಂಡವು. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ
1984 ಕನ್ನಡ ಸಿನಿಮಾ ರಂಗದ ಪಾಲಿಗೆ ಸುವರ್ಣ ಮಹೋತ್ಸವದ ಪರ್ವಕಾಲ. ಆ ವರ್ಷ ಒಟ್ಟು 71 ಸಿನಿಮಾಗಳು ಬಿಡುಗಡೆಯಾದವು. ದೊರೈ ಭಗವಾನ್ ಅವರ ಸಮಯದ ಗೊಂಬೆ, ಸಿಂಗೀತಂ ಶ್ರೀನಿವಾಸರಾವ್ ಅವರ ಶ್ರಾವಣ ಬಂತು, ಕಾಶಿನಾಥ್ ನಿರ್ದೇಶನದ ಅನುಭವ, ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗಳಿಸಿದ ಶಂಕರ್ನಾಗ್ ಅವರ ಆಕ್ಸಿಡೆಂಟ್, ನಟ ಶ್ರೀಧರ್ ಅವರ ಚಿತ್ರರಂಗ ಪ್ರವೇಶಕ್ಕೆ ಸಾಕ್ಷಿಯಾದ ಅಮೃತಗಳಿಗೆ ಮುಂತಾದ ಸಿನಿಮಾಗಳು ತೆರೆಕಂಡವು. 1984 ತೆರೆಕಂಡ ಮತ್ತೊಂದು ಹಿಟ್ ಸಿನಿಮಾ ವಿಷ್ಣು ಹಾಗೂ ಸುಹಾಸಿನಿ ಜೋಡಿಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಂಧನ. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಎದೆಯ ತುಂಬಿ ಬಂದ ಒಂದು ಸುಖ ಭಾವನ, ಮಡಿಲಲ್ಲಿ ಮಗುವಾದೆ ಉಸಿರಲ್ಲಿ ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ. ಹೀಗೆ 1934 1984 50 ವರ್ಷಗಳಲ್ಲಿ ಕನ್ನಡ ಸಿನಿಮಾ ರಂಗ ಹಲವು ಅತ್ಯುತ್ತಮ ಕಲಾವಿದರು ಹಾಗೂ ಚಿತ್ರಗಳಿಗೆ ಸುವರ್ಣಾಕ್ಷರಗಳಲ್ಲಿ ಇತಿಹಾಸವನ್ನು ಬರೆಯಿತು. ಭಾರತಾಂಬೆ ಮಕುಟಮಣಿ ಕನ್ನಡಿಗನ ಜನಿಸುವ, ಭಾರತಾಂಬೆ ಮಕುಟಮಣಿ ಕನ್ನಡಿಗನ ಜನಿಸುವ, ದ್ವೇಷ ರೋಷ ಭಾಷ ಭೇದ ಎಲ್ಲ ನೀಗಿ ಬಾಳುವ, ಎಲ್ಲ ನೀಗಿ ಬಾಳುವ, ದೇಶಕ್ಕಾಗಿ ದೇಹ ಪ್ರಾಣ ತೃಣ ಸಮಾನ ಎನ್ನುವ, ದೇಶಕ್ಕಾಗಿ ದೇಹ ಪ್ರಾಣ ತೃಣ ಸಮಾನ ಎನ್ನುವ, ಮಾವೀರ ಕನ್ನಡಿಗ ಹೊಸ ಚರಿತ್ರೆ ಬರೆಯುವ, ಭಾರತಾಂಬೆ ಮಕುಟಮಣಿ ಕನ್ನಡಿಗನೆ ಎನಿಸುವ, ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ. ಚಿತ್ರರಂಜನಿ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ. ಪ್ರಸ್ತುತಿ ರಫೀಕ್ ಅಹ್ಮದ್. ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ, ಸಂಗೀತ ಸಾಹಿತ್ಯ ಸುಜಯನೆ ಹರಿಸು, ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.